ಬಹಳ ಮಂದಿ ಶ್ರೀಮಂತರ ಅದಾರ, ನಾಲ್ಕು ನಾಲ್ಕು ಅಂತಸ್ತು ಕಟ್ಟದವರು ಅದಾರ, ಮನೆ ತುಂಬಾ ಒಡವೆಗಳನ್ನು ಮಾಡಿದವರು ಅದಾರ. ಆದ್ರೆ ಅವ್ರ ಹೆಸರ ನಾಮ ಶೇಷ ಆಯ್ತು. ಇವತ್ತು ಶರಣರು, ಸಂತರು, ಮಹಾನ್ ಮಹಾನ್ ಕವಿಗಳು ಲೋಕಕ್ಕೆ ಉದ್ಧಾರಕ್ಕಾಗಿ ತಮ್ಮ ಸ್ವಾರ್ಥದ ಸುಖ ಸಂತೋಷ ಬಿಟ್ಟು ನಾಡಿಗಾಗಿ ದುಡಿದವರು ಅವರು ಲೋಕಮಾನ್ಯರಾಗ್ತಾರ. ಅಂಥದ್ರೊಳಗೆ ಫಗು ಹೊಳಕಟ್ಟಿಯವರು ಒಬ್ಬರು. ನಮ್ಮ ಜರಗನಹಳ್ಳಿ ಶಿವಶಂಕರವರು ಎಷ್ಟು ಚಂದ ಬರೀತಾರೆ ನೋಡ್ರಿ. ಮರ ದೊಡ್ಡ ಗಿಡ ಕಾಣಿಸ್ತದೆ, ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಕಡಿದರೆ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ. ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಕಡಿದರೆ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ. ನೂರಾರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ. ನೂರಾರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ. ಮೂರು ದಿವಸ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಎಷ್ಟು ವರ್ಷ ಗಿಡ ಬದುಕಿರ್ತದ? ದೊಡ್ಡ ಗಿಡ ಅದನ್ನು ಕಡಿದು ತೊಲೆಯನ್ನಾಗಿ ಜಂತಿಯನ್ನಾಗಿ ಮಾಡ್ತೀವಿ. ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಕಡಿದರೆ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ. ನೂರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ. ಮೂರು ದಿವಸ ಸತ್ತ ಮೇಲೆ ಯಾರೂ ಹೆಣ ಇಟ್ಕೊಳ್ಳಂಗಿಲ್ರಿ. ಜೀವಂತಿದ್ದಾಗಲೇ MLA MP ದೊಡ್ಡ ಸಾಹುಕಾರ, ದೊಡ್ಡ ಗೌಡ, ದೊಡ್ಡ ಜಮೀನ್ದಾರ, ದೊಡ್ಡ ದೊಡ್ಡ ಹೆಸರುಗಳು ಸತ್ತಾಗ ಈ ದೇಹಕ್ಕೆ ಏನೇನೇನೇನೂ ಬೆಲೆ ಇಲ್ಲ. ಮನೆ ಮುಂದೆ ಯಾರೇ ಹೋದ್ರೆ ಒಂದು ಜೋಡು ಚಪ್ಪಲಿ ಇಟ್ಕೋತಾರೆ, ಕರೆ ಹೆಣ ಇಟ್ಕೊಳಂಗಿಲ್ಲ ಯಾರು. ಇಲ್ಲಿ ಚಪ್ಪಲಿ ಬಿಟ್ಟು ಹೋಗ್ತೀವ್ರಿ ಅಂದ್ರೆ ಇಡ್ರಿ ಅಂತಾರೆ. ಎಲ್ಲಿ ಒಬ್ಬರು ಸತ್ತಾರೆ ಏ ನಮ್ಮನೆಯಾಗಿ ತಂದ್ರೆ ತೊಗೊಂಡೋರ ಕಡೆ ಅಂತಾರೆ ಅವ್ರು. ಅಷ್ಟು ಜೀವ ಹೋದ ಮೇಲೆ ಈ ದೇಹಕ್ಕೆ ಏನೇನೂ ಬೆಲೆ ಇಲ್ಲ, ಏನೇನೂ ಬೆಲೆ ಇಲ್ಲ. ಅದಕ್ಕೆ ನಮ್ಮ ಕವಿ ಗೋವಿಂದ ಪೈ ಬರೀತಾರ. ಹೆಂಗೆ ಬರೀತಾರ ನೋಡ್ರಿ, ಒಂದು ಹಸುವಿಗೆ ಬರೀತಾರ, ಒಂದು ಆಕಳಕ್ಕೆ ಬರೀತಾರ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ. ನೀನಾರಿಗಾದೆಯೋ ಎಲೆ ಮಾನವ, ಹರಿಹರಿ ಗೋವು ನಾನು, ಹರಿಹರಿ ಗೋವು ನಾನು. ಆ ಆಕಳಿಗೆ ಹಾಡ್ತಾರ ಅವರು, ಆಕಳ ಮನುಷ್ಯ ಹಾಡ್ತದ್ರಿ. ಯಾರಿಗಾದೋ ಅಪ್ಪ ನೀನು, ನಾವೊಂದು ಹಸು, ನಾವೊಂದು ಆಕಳ, ಇಟ್ರ ಸಗಣಿ ಹಾಕ್ತೀನಿ, ಅದನ್ನು ಒಯ್ದು ಗ್ವಾಡಿಗೆ ತಟ್ಟಿದ್ರ ಕುಳ್ಳಾಕ್ತೀನಿ, ಅದನ್ನು ಸುಟ್ಟು ಭಸ್ಮ ಮಾಡಿದ್ರ ವಿಭೂತಿ ಆಗ್ತೀನಿ. ನೀ ಯಾರಿಗಾದೆಯೋ ಅಪ್ಪ, ನನ್ನ ತೊಂಡು ಹಲಿಗೆ ಮಾಡ್ತಾರೆ, ನಾ ಸತ್ತರೆ ನನ್ನ ಚರ್ಮ ತೊಂಡು ಚಪ್ಪಲ್ ಮಾಡ್ತಾರೆ. ಎಷ್ಟು ಇದ್ದಾಗನೂ ಉಪಯೋಗ, ಸತ್ತಾಗನೂ ಉಪಯೋಗ, ನೀ ಎದಕ್ಕೆ ಉಪಯೋಗದಿಯೋ ಪುಣ್ಯಾತ್ಮ, ನಿನ್ನ ನೀ ನೋಡಕೋ ಅಂಥೇಳಿ ಒಂದು ಹಸುವಿನ ಗೀತೆಯನ್ನು ಬರೆದು ಗೋವಿಂದ ಪೈಯವರು ಭಾಳ ಚಂದ ಬರೀತಾರೆ. ಹೌದ್ರಿ, ಅದನ್ನೇ ಹಾಡ್ತಾರೆ ಸಂಪತ್ತಿಗೆ ಸವಾಲ್ದಾಗ ಡಾಕ್ಟರ್ ರಾಜ್ಕುಮಾರ್ ಎಮ್ಮಿಗೆ ಹಾಡ್ತಾರವರು. ಗುಣದಲ್ಲಿ ನೀ ಉಪಕಾರಿ, ಮಾನವಗೆ ನೀ ಸಹಕಾರಿ, ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕು ತಲಿಹರು, ಸದಾ ರೋಷ ಸದಾ ದ್ವೇಷ, ಅದಕ್ಕೆ ಹೀಗಿದೆ ಈ ದೇಶ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಎಷ್ಟು ಜನಪ್ರಿಯ ಆಯ್ತರಪ್ಪ ಇದು ಹಾಡ. ಫಸ್ಟ್ ಟೈಮ್ ಬಾ ರಾಜ್ಕುಮಾರ್ ಹಾಡಿದ ಮೊದಲ ಗೀತೆ. ಅದಕ್ಕಿಂತ ಮೊದಲು ಭಾಳ ಹಳೆಯ ಸಿನಿಮಾದಾಗ ಹಾಡಿದ್ರು. ಆ ಹಾಡ ಹಾಡುವಾಗ PB ಶ್ರೀನಿವಾಸ್ ಇರಲಿಲ್ಲ, ಜಿ ಉದಯ ಶಂಕರ್ ನಿರ್ದೇಶಕರು, PB ಶ್ರೀನಿವಾಸ್ ಅವರು ಬರಲಿಲ್ಲ. ಈ ಹಾಡು ನೀವು ಹಾಡ್ರಿ ಅಂದ್ಬಿಟ್ರು ಡಾಕ್ಟರ್ ರಾಜ್ಕುಮಾರ್ ಹಾಡಿ ಮುಂದೆ ಗಾನ ಗಂಧರ್ವರಾಗಿ ಎಲ್ಲ ಹಾಡುಗಳನ್ನು ಹಾಡಿದರು. ಅದಕ್ಕೆ ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಏನು ಮನುಷ್ಯ ಬುದ್ಧಿಜೀವಿ ಬುದ್ಧಿಜೀವಿ ಅಂತ ಹೇಳ್ತೀವಲ್ಲ, ಎಲ್ಲ ಪ್ರಾಣಿಗಳ ಉಪಯೋಗದವ. ಒಂದು ಆಕಳ, ಒಂದು ಎಮ್ಮಿ, ಎಲ್ಲ ಉಪಯೋಗದ. ನಾವು ಯಾಕೆ ಅಷ್ಟು ರೊಕ್ಕ 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 ಅಂತೇಳಿ ಬಡ್ಕೋತೀವಿ ಅಂತ ಆ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು. ಎಮ್ಮೆ ಅಂದ ಕೂಡಲೇ ಮತ್ತು ನಮ್ಮ ಆಯ್ದ್ಯರದ ಒಂದು ಜೋಕ್ ನೆನಪಾತಿರಪ್ಪ. ನಮ್ಮ ತಾಯಿದ್ಯರ ಆಯ್ದ್ಯರು ಬಂದಾರಿಲ್ಲಿ ಹಿಂಗ ಒಬ್ಬಕ್ಕಿ 60 ವರ್ಷದ ಮುದುಕಿ ಆಯ್ ಹೊಂಟಿದ್ದಡ್ರಿ. ಅಲ್ಲಿ ಹೊಂಟಿದ್ಲು ಅದೇ ಲಗ್ನಾಗಿ, ಹೊಸ್ತಾಗಿ ಲಗ್ನಾಗಿ ಗಂಡ ಹೆಂಡತಿ
ಮಾತ್ರ ಕೂತ್ ಕೂತಿದ್ರು. ಮಳೆ ಬಂದು ನಿಂತಿತ್ತು, ಚಂದ ತಣ್ಣ ಗಾಳಿ ಬೀಸಾಕತ್ತಿತ್ತು. ಗಿಡದ ಕೆಳಗೆ ಹೊಸ್ತಾಗಿ ಲಗ್ನಾದ ಗಂಡ ಹೆಂಡತಿ ಮಾತ್ರ ಕೂತ್ ಕೂತಿದ್ರು. ಏನು ತೆಗ್ದು ಬೆಳ್ಳಗ ತೆಳ್ಳಗ ಸ್ಮಾರ್ಟ್ ಸಿನಿಮಾ ನಟಿ ಇದ್ದಂಗಿದ್ಲು. ಗಂಡಂದ, ಪ್ರಿಯೆ ನಿನ್ನ ಕಣ್ಣಿನಲ್ಲಿ ಇಡೀ ಜಗತ್ತೇ ಕಾಣಿಸುತ್ತಿದೆಯೇನೋ, ಪ್ರಿಯೆ ನಿನ್ನ ಕಣ್ಣಿನಲ್ಲಿ ಇಡೀ ಜಗತ್ತೇ ಕಾಣಿಸುತ್ತಿದೆ ಅಂದ. ಹೋಗಲ್ಲೊಂದು 50 ವರ್ಷದ ಮುದಿಕೊಂಡಿತ್ರಿ. ಯಪ್ಪ ತಮ್ಮ ನನಗೆ ಎಮ್ಮೆ ಕಳೆದ 4 ದಿನ ಆಯ್ತು, ಅಲ್ಲೆಲ್ಲರೆ ಕಾಣ್ತದೆ ನೋಡ ಅಂದ್ಲಕ್ಕಿ. ಜಗತ್ತೇ ಕಾಣ್ತದ ಅಂದ್ರೆ ಎಮ್ಮಿನೂ ಅಲ್ಲೇ ಇದ್ದಿರ್ಬೇಕತ್ತ ಬದುಕಿಲಕ್ಕ. ಎಮ್ಮೆ ಕಾಣ್ತದೆ ನೋಡ ಯಪ್ಪ ಅಂದ್ಲು. ಆ ಅದಕ್ಕೆ ಅಟ್ಟಕ್ಕೋ ಬಿಡ್ಲಿಲ್ಲ ರಕ್ಕಿ ಅಜ್ಜಿ. ಆಯ್ ಬಿಡ್ಲಿಲ್ಲಕ್ಕಿ ಅಷ್ಟೇ, ಎಲ್ಲ ಟಿವಿಯಾಗ ಹೊಸ ಹಾಡ ಕೇಳಿದ್ಲಕ್ಕಿ. ಎಮ್ಮಿ ಮೇಲೆ ಒಂದು ಹಾಡನೇ ಹಾಡಿಬಿಟ್ಲಕ್ಕಿ. ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ, ನೆನ್ನೆ ತನಕ ಇದ್ದ ಪ್ರೀತಿ ಎಮ್ಮೆ ಇಲ್ಲವಾಗಿದೆ. ಹೇಳದೇನೆ ಕೇಳದೇನೆ ಗೂಟಕ್ಕೆ ತಗೊಂಡೋಗಿದೆ ಅಂಥೇಳಿ ಒಂದು ಎಮ್ಮಿ ಮ್ಯಾಲ ಹಾಡನೇ ಹಾಡಿಬಿಟ್ಲತ್ತ. ಅದಕ್ಕೆ ಯಾಯ್ದರು ಭಾಳ ಪಕ್ಕಾರೋ ಯಪ್ಪ. ನಮ್ಮ ಬಸವರಾಜ ಮಾಮನಿ ಹೇಳ್ತಿರ್ತಾರ ಹಿಂಗೆ, ಒಬ್ಬಕ್ಕಿ ಮುದುಕಿ ಮೊಮ್ಮಗನ ಕರ್ಕೊಂಡು ದವಾಖಾನಿಗೆ ಬಂದು, ಮೊಮ್ಮಗನ ಕರ್ಕೊಂಡು ಬಂದು ದವಾಖಾನಿಗೆ, ದವಾಖಾನಿಗೆ ಕರ್ಕೊಂಬರ್ರೆ ನಾವು ಆ ಡಾಕ್ಟ್ರ ಏನಾಗ್ಯದ ಬೇ ಅವ್ವ ಅಂದ. ನನಗೇನಾಗ್ಯದ ಯಪ್ಪ, ಗುಂಡ್ಕಲ್ಲಿದ್ದಂಗೆ ಅದೀನಿ, ನನಗೇನು ದಾಡಿ ಆಗಿಲ್ಲ, ನನ್ನ ಮೊಮ್ಮಗಗೆ ಆರಾಮಿಲ್ಲ ಅಂದ. ಏನಾಗ್ಯದ ಯಪ್ಪ, ಯಪ್ಪ ಸಂಡ ಸತ್ಯದ ನೋಡೋ ಯಪ್ಪ, ಭೇದಿ ಆಗ್ಯದ ಅಂದ. ಹೌದಾ, 8 ಸಲ ಆಗ್ಯದ ಡಾಕ್ಟರ್ ಅಂದ. ಹೊತ್ತು 12 ಸಲ ಆಗ್ಯದ ಯಪ್ಪ ಅಂದಕ್ಕಿ ಮುದುಕಿ. ಹೌದಾ, ಹಸಿರು ಹಸಿರದೇನು ಹಳದಿ ಹಳದಿ ಅದ ಅಂದ ಡಾಕ್ಟ್ರ. ಹಸಿರು ಹಸಿರದ ಯಪ್ಪ ಅಂದಕ್ಕಿ. ಹೌದಾ, ಮತ್ತೇನು ಗಟ್ಟಿ ಅದೇನು ಒಡವಡಕದ ಒಡವಡಕದ ಯಪ್ಪ ಅಂದು. ಇನ್ನ ಮುದುಕಿ ಪುಣ್ಯಾರು ರುಚಿ ಹೆಂಗದ ಕೇಳಿಲ್ಲ ಡಾಕ್ಟ್ರ. ಅಷ್ಟೇ ಕೇಳಿಬಿಟ್ಟ, ಯವ್ವ ಇದೇನು ತಲೆಗೆ ಹಚ್ಕೋಬೇಡ ಯವ್ವ ಅಂದ. ಯಪ್ಪ ಅದ್ಯಾಕೆ ತಲೆಗೆ ಹಚ್ಕೊಳ ಯಪ್ಪ, ಅದೇನು ಕೊಬ್ಬರಿ ಎಣ್ಣೆ ಹಚ್ಕೊಳಕ್ಕಿ. ಹಾಂ, ಅದಕ್ಕೆ ಆಯ್ದರು ಭಾಳ ಪಕ್ಕ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಂ ಶುಗರ್ ಇಲ್ಲ, ಬಿ ಪಿ ಇಲ್ಲ, ಭಾಳ ಗಟ್ಟಿ ಫಗು ಹೊಳಕಟ್ಟಿ ಅವರು ಏನೆಲ್ಲ ಮಾಡಿದ್ರು ನೋಡ್ರಿ. ಹಾಂ, ಅವರು ಮಾವನ ಪತ್ರವನ್ನು ಓದಿ ವಕೀಲ ವೃತ್ತಿಯನ್ನು ಕಡಿಮೆ ಮಾಡಿ ಈ ವಚನ ಪ್ರಸಾರ ಮಾಡಬೇಕಂಥೇಳಿ ಅಲ್ಲಿ ಇಲ್ಲಿ ಹೋಗಿ ಎಲ್ಲರ ಮನೆ ಮನೆಗೆ ಹೋಗಿ ಅವರು ಹಳೆಯ ಪೆಟ್ಟಿಗೆ ಅವರು ಹಳೆಯ ಸಂದೂಕ ಅದನ್ನೆಲ್ಲ ತೆಗೆದು ವಚನಗಳನ್ನು ತಂದು ಅವರು ವಚನಗಳನ್ನು ಚಂದಗೆ ನೀಟಗೆ ಬರೆಯಕ್ಕೆ ಶುರು ಮಾಡಿದ್ರು. ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಫಗು ಒಳಕಟ್ಟಿ ಅವರು ನೆನಪಿಟ್ಕೋರಿ, ಅವಾಗ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ, ಯಾವುದೇ ಮುದ್ರಣಾಲಯ ಇರಲಿಲ್ಲ, ಮಂಗಳೂರಿನೊಳಗೆ ಒಂದೇ ಬಾಷಲ್ ಮಿಷನ್ ಅಂಥೇಳಿ ಕ್ರಿಶ್ಚಿಯನ್ರದ್ದು ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಇವರು ಫಕೀರಪ್ಪ ಹಳಕಟ್ಟಿಯವರು ಫಗು ಹಳಕಟ್ಟಿಯವರು ಏನು ಮಾಡಿದ್ರು ಅಂತಂದ್ರೆ, 100 ವಚನಗಳನ್ನು ಬಸವಾದಿ ಶರಣರು ಬರೆದ 100 ವಚನಗಳನ್ನು 500 ರೂಪಾಯಿ ಮುಂಗಡ ಹಣ ಕಟ್ಟಿ ಮಂಗಳೂರಿನ ಒಂದು ಬಾಷಲ್ ಮಿಷನ್ದವರಿಗೆ ಪತ್ರ ಹಾಕಿ ಕಳಿಸಿದರು. ₹500 ಕಳಿಸಿವಿ, 100 ವಚನಗಳನ್ನು ಬರೆದು ಕಳಿಸಿವಿ, ಅದನ್ನು ದಯಮಾಡಿ ನಿಮ್ಮ ಪ್ರಿಂಟಿಂಗ್ ಪ್ರೆಸ್ನಾಗ ಅದನ್ನು ಮುದ್ರಣ ಮಾಡಿ ನಮಗೆ ಕಳಿಸಿಕೊಡ್ರಿ ಅಂತ ಹೇಳಿ ಪತ್ರ ಹಾಕಿದ್ರು. ಆದ್ರೆ ಆ ಕ್ರಿಶ್ಚಿಯನ್ ಪಾದ್ರಿಗಳು ಈ ವಚನ ಓದಿ ಗಾಬರಿ ಆಗಿಬಿಟ್ರತ್ರಿ. ಯಪ್ಪ ಈ ವಚನ ನಮ್ಮ ಕ್ರಿಶ್ಚಿಯನ್ ತತ್ವಗಳಿಗಿಂತ ಭಾಳ ಒಳ್ಳೆಯ ಚಲೋ ಅದಾವ, ಇವೆಲ್ಲಿ ಪ್ರಸಾರ ಮಾಡಿದ್ರೆ ನಮ್ಮ ಕ್ರಿಶ್ಚಿಯನ್ರು ನಮ್ಮ ಧರ್ಮ ಬಿಟ್ಟು ಅಲ್ಲಿ ಹೋಗ್ತಾರ ಅಂತ ಭಯ ಆಗಿ ದಯಮಾಡಿ ಕ್ಷಮ ಮಾಡಬೇಕು. ನಿಮ್ಮ ವಚನಗಳನ್ನು ನಾವು ಪ್ರಕಟ ಮಾಡೋದಿಲ್ಲ, ನಿಮ್ಮ ವಚನಗಳು ನಮ್ಮ ಧರ್ಮಕ್ಕೆ ಅಡ್ಡಿ ಆಗಬಹುದು, ನಾವು ಅದನ್ನು ಮುದ್ರಣ ಮಾಡಂಗಿಲ್ಲ ಅಂಥೇಳಿ ವಾಪಸ್ 500 ರೂಪಾಯಿ ಮತ್ತು 100 ವಚನಗಳನ್ನು ವಾಪಸ್ ಕಳಿಸಿದ್ರಂತ ಅವಾಗ ಹೊಳಕಟ್ಟಿಯವರಿಗೆ ಒಂದು ರೀತಿ ದುಃಖ ಆಯಿತು, ಮುದ್ರಣ ಆಗಲಿಲ್ಲ ಅಂಥೇಳಿ. ಆಮೇಲೆ ಒಂದು ರೀತಿ ಛಲ, ಯಾವಾಗ ಕ್ರಿಶ್ಚಿಯನ್ ಪಾದ್ರಿಗಳು ನಮ್ಮ ವಚನಗಳನ್ನು ಕಂಡು ಹೆದರ್ಯಾರ ಅಂದ್ರೆ, ನಮ್ಮ ವಚನ ಸಾಹಿತ್ಯ ಸಾಮಾನ್ಯ ಅಲ್ಲ, ಇದು ಭಾಳ ಕಿಮ್ಮತ್ತಿನ ವಚನಗಳದವ, ಅಮೂಲ್ಯವಾದ ವಚನಗಳದವ, ಈ ವಚನಗಳ ಪ್ರಸಾರ ನಾ ಬಿಡಬಾರದು ಅಂತ ಹೇಳಿ ಅವರು ದೃಢ ನಿರ್ಧಾರವನ್ನು ಮಾಡಿ ಅವರು ಆ ಪ್ರಯತ್ನ ಬಿಡಲೇ ಇಲ್ಲ. ಹೆಂಗರೆ ಮಾಡಿ ಏನರೆ ಮಾಡಿ ವಚನಗಳ ಪ್ರಸಾರ ಮಾಡಲೇಬೇಕು ಅಂತ ತಿಳ್ಕೊಂಡು 1923ರೊಳಗೆ ಬೆಳಗಾವಿಯ ಚೌಗ್ಲೆಯವರು ಒಂದು ಮಹಾವೀರ ಪ್ರೆಸ್ ಅಂತ ಮಾಡಿದ್ರಂತ, ಆ ಮಹಾವೀರ ಪ್ರೆಸ್ನಲ್ಲಿ ವಚನಶಾಸ್ತ್ರ ಸಾರ ಭಾಗ 1
ದೊಡ್ಡ ವಚನಗಳ ಗ್ರಂಥ ಪ್ರಕಟ ಆಯಿತು. ಅದೆಷ್ಟೋ ವರ್ಷಗಳ ಕನಸು, ಅದೆಷ್ಟೋ ವರ್ಷಗಳ ಆಸೆ, ಅದನ್ನೆಲ್ಲ ಮನೆ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ತಿರುಗಾಡಿ ಎಲ್ಲರ ಕಡೆ ಬೇಡಿ ಕಾಡಿ ತಂದಂತ ವಚನಗಳನ್ನು ವಚನ ಶಾಸ್ತ್ರ ಸಾರ ಭಾಗ ಬೆಳಗಾವಿ ಒಂದು ಪ್ರಿಂಟಿಂಗ್ ಪ್ರೆಸ್ನಾಗ ಪ್ರಕಟ ಮಾಡಿದ ಕೂಡಲೇ ಆ ಮೊದಲ ಪ್ರತಿ ತಗೊಂಡು ಫಕೀರಪ್ಪನವರು ತಲೆ ಮೇಲೆ ಇಟ್ಟುಕೊಂಡು ಕುಣದರತ್ತ ನೋಡ್ರಿ. ಪುಸ್ತಕಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಕುಣಿಯವ್ರಿಗೆಲ್ಲರೂ ನೋಡಿರೇನ, ಸೀರೆ ಇಟ್ಕೊಂಡು ಕುಣಿದಾಡ್ತಾರೆ. ಹೊಸ ಸೀರೆ ಬಂಗಾರ ಬತ್ತಂದ್ರೆ ಬಂಗಾರ ಹಾಕೊಂಡು ತಿರುಗಾಡ್ತೀವಿ. ಹಂಗೆ ಬಂಗಾರ ಐಹಿಕ ಲೋಕದ ವಸ್ತುಗಳು ಅವರಿಗೆ ಕಿಮ್ಮತ್ತಿನ ಅನಿಸಲಿಲ್ಲ. ಬೆಲೆ ಬಾಳುವಂಥ ಎಷ್ಟು ಹಣ ಕೊಟ್ಟರು ಸಮ ಆಗಲಾರದಂಥ ವಚನವನ್ನು ಪ್ರಕಟ ಮಾಡಿದ ಫಕೀರಪ್ಪನವರು ಆ ಪುಸ್ತಕವನ್ನು ತಗೊಂಡು ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಕುಣಿದರಂತೆ. ಆಮೇಲೆ ಅವಾಗ ಆ ವಚನ ಶಾಸ್ತ್ರ ಭಾಗ ಎಲ್ಲ ಮಠದ ಮಠಾಧೀಶರಿಗೆ ಎಲ್ಲರಿಗೆ ಕಳಿಸಿಕೊಟ್ರಿ. ಅವಾಗ ಅಲ್ಲಿ ತನ ಮಕ್ಕೊಂಡವರು ಎಲ್ಲ ಲಿಂಗಾಯತ ಮಂದಿ ಎತ್ತರ ಆಯ್ತು ಅವ್ರಿಗೆ. ಅವಾಗ ಎದ್ರವರು ಯಪ್ಪ ಎಂಥ ವಚನಶಾಸ್ತ್ರದ ಬುಕ್ಕ, ಎಂಥ ವಚನಗಳದವ, ಶರಣರು ಎಂಥ ಕ್ರಾಂತಿಯನ್ನು ಮಾಡ್ಯಾರ, ಎಂಥ ಕಾಯಕವನ್ನು ಮಾಡ್ಯಾರ. ಅದಕ್ಕೆ ನಮ್ಮ ಗದಗಿನ ಜಗದ್ರುಗಳು ಹೇಳ್ತಿದ್ರು, ನಮ್ಮ ಮಂದಿ ಹೆಂಗಪ್ಪ ಅಂದ್ರೆ ಎದ್ರು ವೀರಭದ್ರ ಮಲ್ಕೊಂಡ್ರು ಕುಂಭಕರ್ಣ ಅಂತಿದ್ರು. ಅವರು ಮಲ್ಕೊಂಡ್ರೆ ಕುಂಭಕರ್ಣ, ಆರು ತಿಂಗಳು ಮಕ್ಕೊಂಡ್ಬಿಡುದು, ಎದ್ರು ವೀರಭದ್ರ ಇದ್ದಂಗತ್ತ. ಹಂಗೆ ಆ ವಚನಗಳನ್ನು ನೋಡಿ ಭಾಳ ಸಂತೋಷಪಟ್ಟರು, ಭಾಳ ಹೊಗಳಿದರು, ಭಾಳ ಏನೇನೋ ಹೊಗಳಿ ಪುಣ್ಯಾತ್ಮ ಅಂತ ಹೇಳಿ ಏನೇನೋ ಬರೆದು ಪತ್ರ ಹಾಕಿದ್ರು. ಆದರೆ ಯಾರೂ ರೊಕ್ಕ ಕೊಡಲಿಲ್ಲರಿ, ಹಣ ಸಹಾಯ ಮಾಡಲಿಲ್ಲ, ಧನ ಸಹಾಯ ಮಾಡಲಿಲ್ಲ, ಬರೇ ಹೊಗಳೋದು ತೊಗೊಂಡು ಕೂಡೋದು ಇದೇ ಮಾಡಿದ್ರು. ನಮಗೆ ಯಾಕೆ ಬೇಕು ಬಿಡು ಅನ್ನೋ ಮಂದಿ ಭಾಳ ಇರ್ತದೆ, ಧನ ಸಹಾಯ ಮಾಡಲಿಲ್ಲ. ಅವಾಗ ಫಕೀರಪ್ಪನವರು ಅಂದರು, ನಾನು ಬೆಳಗಾವಿಗೆ ಹೋಗ್ಬೇಕು, ಅಲ್ಲಿ ಪ್ರಸಾರ ಮಾಡಬೇಕು, ಇವು ದಿನಾ ದಿನ ಪ್ರಸಾರ ಆದರೆ ಚಲೋ, ಒಂದು ಪತ್ರಿಕೆ ತರಬೇಕು ಅಂಥೇಳಿ ಅದೇ ತಲೆಯಾಗ ಹುಚ್ಚಿದ್ದಂಥ ಫಕೀರಪ್ಪನವರು ತಾವು ವಕೀಲ ವೃತ್ತಿ ಮಾಡುವಾಗ ಭಾಳ ಕಷ್ಟಪಟ್ಟು ದುಡಿದಂಥ ಹಣದಿಂದ ಒಂದು ಸಣ್ಣ ಮನಿ ಕಟ್ಸಿದ್ರು ಉಪ್ಲಿಬ್ರು ಸತ್ಯಕ್ಕೆ. ಆ ಸ್ವಂತ ಮನಿಯನ್ನು ಮಾರಿ ಒಂದು ಪ್ರಿಂಟಿಂಗ್ ಪ್ರೆಸ್ ಮಾಡಿದ್ರು ಪುಣ್ಯಾತ್ಮರು. ಮನುಷ್ಯಾಗ ಒಂದು ಸ್ವಂತ ಮನಿ ಬೇಕು, ಒಂದು ಸೂರು ಬೇಕಂತೀವಿ. ಕಷ್ಟಪಟ್ಟು ಜೀವನದ್ದಕ್ಕೂ ಒಂದು ಮನಿ ಕಟ್ಸೋದಾಗಂಗಿಲ್ಲ. ಹಂಗೆ ಕಟ್ಟಿಸಿದ ಸ್ವಂತ ಮನಿಯನ್ನು ಮಾರಿ ಅವಾಗ ಒಂದು ಪ್ರಿಂಟಿಂಗ್ ಪ್ರೆಸ್ ಮಾಡಿ ಅವರು ಜೀವನದ್ದಕ್ಕೂ ವಚನಗಳ ಪ್ರಸಾರ ಕಾಯಕವನ್ನು ಕೈಕೊಂಡ್ರು ಅಂದ್ರೆ ಪುಣ್ಯಾತ್ಮ ಎಂಥ ಒಂದು ಜೀವನ ಇರಬೇಕು ನೋಡ್ರಿ. ಹಾಂ, ಅವಾಗ ಪ್ರಿಂಟಿಂಗ್ ಪ್ರೆಸ್ ಮಾಡಿದ್ರು, ಅಲ್ಲಿ ಆಳುಗಳು ಕಾಳುಗಳು ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಿದ್ರು. ಒಂದೊಂದು ದಿನ ಅವ್ರಿಗೆ ಊಟಕ್ಕೆ ಅನ್ನ ಇರ್ತಿದ್ದಿರಲಿಲ್ಲ, ಪ್ರಸಾದ ಮಾಡೋಕ್ಕೆ ಏನೂ ವ್ಯವಸ್ಥೆ ಇರಲಿಲ್ಲ. ಆಳುಗಳು ಉಪವಾಸ, ಇವರೂ ಉಪವಾಸ. ಅಂಥ ಫಕೀರಪ್ಪನವರು ಜೀವನ ಪರ್ಯಂತ ಒಂದು ಸಾದಾ ಸೈಕಲ್ ಮೇಲೆ ಓಡಾಡುವಂಥ, ಸೈಕಲ್ ಮೇಲೆ ಓಡಾಡಿ ತಿರುಗಾಡುವಂಥ ಒಬ್ಬ ಫಕೀರಪ್ಪನವರು ತಮ್ಮ ಕೆಲಸ ತಾವು ಮಾಡ್ಕೋತಿದ್ರತ್ರಿ. ಸಣ್ಣವರಿದ್ದಾಗಲ್ಲ, ವಯಸ್ಸಾದ ಬಳಕು ವಯಸ್ಸಾದ ಬಳಕ ಸೈಕಲ್ ತಂದು ಹಿಂಗೆ ಹೊರಗೆ ತೆಗೆಯುವಾಗ ಆಳುಗಳು ಬಂದು, ಏ ಬ್ಯಾಡ್ರಿ ಅಪ್ಪರ ನಾವು ಎತ್ತಿಡ್ತೀವಿ ತಡ್ರಿ, ನಾವೆಲ್ಲ ಸಣ್ಣವರದೀವಿ, ಸೈಕಲ್ ತಂದು ಎತ್ತಿಡ್ತೀವಿ ಏನನ್ನ. ಬೇಡಪ್ಪ ಬೇಡ, ನಮ್ಮ ಕೆಲಸ ನಾವೇ ಮಾಡಬೇಕು, ನಮ್ಮ ಜಳಕ ನಾವೇ ಮಾಡಬೇಕು, ನಮ್ಮ ಪೂಜೆ ನಾವೇ ಮಾಡಬೇಕು, ನಮ್ಮ ಊಟ ನಾವೇ ಮಾಡ್ತೀವಿ, ಈ ದೇವ್ರ ಕೈ ಕೊಟ್ಟಾನಪ್ಪ, ಇರೋ ತನ ನಾವು ದುಡಿಬೇಕು, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಂಥೇಳಿ ಒಂದು ಸಾದಾ ಸೈಕಲ್ ಮೇಲೆ ತಿರುಗಾಡಿ ಒಳಗೆ ಸಾದಾ ಅಂಗಿ ಮ್ಯಾಲೊಂದು ಕರಿ ಕೋಟ ತೇಜಸ್ಸು ತುಂಬಿದ ಮುಖ ಕಣ್ಣಿಗೊಂದು ಕನ್ನಡಕ ಬದುಕಿನದ್ದಕ್ಕೂ ಕನ್ನಡ ಕನ್ನಡ ವಚನ ವಚನ ಅಂತ ಹೇಳಿ ಬದುಕನ್ನೇ ಮೀಸಲಾಗಿಟ್ಟ ಫಕೀರಪ್ಪನವರ ಕಥೆ ಬಹಳ ಕಷ್ಟದ ಕಥೆ ಬರ್ತದೆ. ಬಹಳ ದಿನ ಕಷ್ಟಪಟ್ಟು ಅವರು ವಚನ ಸಾಹಿತ್ಯವನ್ನು ಅವರು ಪ್ರಕಟ ಮಾಡ್ತಾರೆ. ಅವರು ಯಾವುದಕ್ಕೂ ಬೆಲೆ ಕೊಡಲಿಲ್ಲ, ಯಾವುದಕ್ಕೂ ಜಗ್ಗಲಿಲ್ಲ, ಯಾವುದಕ್ಕೂ ಹೆದರಲಿಲ್ಲ. ಜೀವನದೊಳಗೆ ಎಷ್ಟೇ ಕಷ್ಟ ಬಂದರೂ ನನ್ನ ಉಸಿರಿರೋ ತನಕ ನಾ ವಚನಗಳನ್ನು ಮುದ್ರಣ ಮಾಡ್ತೀನಿ, ವಚನ ತತ್ವ ಪ್ರಸಾರ ಮಾಡ್ತೀನಿ ಅನ್ನೋದೊಂದೇ ಅವರ ಬದುಕಿನ ಗುರಿಯಾಗಿತ್ತು. ಆ ಸ್ವಂತ ಮನೆಯೇ ಮಾರ್ಕೊಂಡ್ರಿ ಅವರು. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೇ ಸಾರಂಗ ಮನಕ್ಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು
ನಮಿಸೋದು ನಾ ಬಲ್ಲೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ ಅನ್ನೋ ಹಂಗೆ ಫಕೀರಪ್ಪನವರು ಮನೆ ಮಾರಿ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ತಾವು ಅರೆಹೊಟ್ಟೆ ಉಂಡು ಇದ್ದುದರಲ್ಲಿಯೇ ಜೀವನ ಸಾಗಿಸಿ ಆಳುಗಳನ್ನು ಕರ್ಕೊಂಡು ಭಕ್ತರನ್ನು ಇಟ್ಟುಕೊಂಡು ವಚನ ಸಾಹಿತ್ಯ ಪ್ರಸಾರಕ್ಕಾಗಿ ಬದುಕಿನುದ್ದಕ್ಕೂ ಹೋರಾಡಿದಂಥ ದುಡಿದಂಥ ದೊಡ್ಡ ಜೀವ ಫಕೀರಪ್ಪ ಗುರುಬಸಪ್ಪ. ಮುದ್ದಿನ ಮಗಳೆಂದು ತಿದ್ದಿ ಬೆಳೆಸಿದಿ, ಬುದ್ಧಿಗೇಡಿಗೆ ದಾರಿ ಎರಿಬ್ಯಾಡ. ಬುದ್ಧಿಗೇಡಿಗೆ ದಾರಿ ಎರಿಬ್ಯಾಡ ನನ್ನವ್ವ, ಹತ್ತು ಕಾಗಿಗೆ ನನ್ನ ಹಾಕಲಿಬ್ಯಾಡ. ಎದ್ದೇನ ನನ್ನವ್ವ ಬಿದ್ದೇನ ನಿನ್ನ ಕಾಲ, ಇದ್ದೂರಾಗ ನನ್ನ ಕೊಡಬ್ಯಾಡ. ಹಡೆದವ್ವ ಇದ್ದಲ್ಲಿಗೆ ಮಾತು ಬರತಾವ. ಅದಕ್ಕೆ ಈ ಗಂಡು ಮಕ್ಕಳು ಕೆಟ್ಟ ವ್ಯಸನ ಕೆಟ್ಟ ಅಭ್ಯಾಸ ಬೆಳೆಸ್ಕೊಂಡ್ರೆ ಹೆಂಡತಿ ಮಕ್ಕಳಿಗೆ ಭಾಳ ಕಷ್ಟ ಬರ್ತದೆ. ದಯಮಾಡಿ ಕುಡಿಬೇಡ್ರೋ ಯಪ್ಪ, ಆಡಬೇಡ್ರೋ ಯಪ್ಪ ಅಂತ ಎಲ್ಲ ಕಡೆ ಹೇಳ್ತಿರ್ತೀನಿ. ಈಗ ಹೆಂಗೂ ಅವ್ರು ಹಾಡ್ಯಾರ, ಮೈಸೂರಿನ ಕನ್ನಡದ ಪ್ರಾಧ್ಯಾಪಕರಾಗಿ ನಿವೃತ್ತಿಯನ್ನು ಹೊಂದಿದಂಥ ಎಂ ಕೃಷ್ಣೇಗೌಡರು ಭಾಳ ಒಳ್ಳೊಳ್ಳೆ ಹಾಡುಗಳನ್ನು ಬರೀತಾರ. ಅವರು ಒಂದು ಸುಪ್ರಭಾತ ಬರೀತಾರ, ಇದು ಕುಡುಕರ ಸುಪ್ರಭಾತ, ದೇವರ ಸುಪ್ರಭಾತ ಅಲ್ರಿ, ಕುಡುಕರ ಸುಪ್ರಭಾತ. ಕುಡಿಯುವುದರಿಂದ ಏನೇನು ಅನಾಹುತ ಆಗ್ತದ, ಸಾವು ಹೆಂಗೆ ಸಮೀಪ ಬರ್ತದ, ಮಾನ್ ಹೆಂಗೆ ಹರಾಜಾಗ್ತದ, ಗುಂಡಿ ಹೆಂಗೆ ತೋಡ್ತಾರ, ಹೆಂಗೆ ನೆಗೆದು ಬಿದ್ದು ಹೋಗ್ತಾನ ಅಂತ ಭಾಳ ಸುಂದರವಾಗಿ ಒಂದು ಕುಡುಕರ ಸುಪ್ರಭಾತ ಬರೀತಾರೆ. ಅದು ಹಾಡ ಹಾಡಿ ನಾ ಮುಂದಿನ ವಿಷಯಕ್ಕೆ ಹೋಗ್ತೀನಿ. ಭಾಳ ಕಠಿಣ ಐತ್ರಿ ಹಾಡ. ಅಮಲಾವೃತ ಕೀಚಕ ಕಂಟಕ ಪಾತಕ ನೀಚ ಕಿರಾತಕ ಘಾತುಕನು, ಅಮಲಾದಿ ಕಲೋಚನ ಲೋಟಪತೆ ವಿಜಮಲ್ಲೆ ಕೊಡೇಕೃತ ತೈಲಪತೆ. ಇದು ಲಿಕ್ಕರು ಕಿಕ್ಕರು ಪಿಕ್ಕರಿದು ನಿನ್ನಲಿವರಿಗೆ ಪವರಿಗೆ ಡೇಂಜರಿದೋ. ಇದು ಹೆಡ್ಡಿಗೆ ಬ್ಲಡ್ಡಿಗೆ ಬ್ಯಾಡು ಕಣು, ನಿನ್ನ ಜೇಬಿಗೆ ಬೇಬಿಗೆ ಬ್ಲೇಡು ಕಣು. ಪ್ರತಿ ನೈಟು ನಿಟೈಟು ದಿನಾ ಬರಿ ಫೈಟು, ಇದಾರದು ಫೇಟು ಅದೇನ ವ್ಯಥೇ. ಪಾಪಿಷ್ಟ ಅನಿಷ್ಟ ಅರಿಷ್ಟ ದರಿದ್ರ ನಿಕೃಷ್ಟ ಕಣು, ನಿನ್ನ ವೈಫಿಗೆ ಲೈಫಿಗೆ ಚೊಂಬು ಕಣು, ನಿನ್ನ ಕೊನೆಯ ಸವಾರಿಗೆ ಬೊಂಬು ಕಣು. ನಿನಗೊಯ್ಯಲು ಬಂದಿದೆ ಬಂಡಿ ಕಣು, ನಿಂಗೆ ಮೂರಡಿ ಆರಡಿ ಗುಂಡಿ ಕಣು. ಶೂರಾದಿ ಶೂರಂ ವೀರಾದಿ ವೀರಂ ಪೂರಾ ಶರೀರಂ ಬರೀರಂ ಬರೀರಂ. ಸೋಡಾದಿ ಪಾನಂ ಸಿಗರೇಟು ಧೂಮಂ ಶಂಖಾದಿ ವಾದ್ಯಂ ಭಬಂ ಬಂ ಭಬಂ ಬಂ. ಬಡಕೊಂಡೆ ಮಗನೇ ಲಿಮಿಟ್ಟೋ ಲಿಮಿಟ್ಟೋ ಕೇಳಲಿಲ್ಲ ಈಗ ಒಮಿಟ್ಟೋ ಒಮಿಟ್ಟೋ. ಕುಡಿಬೇಡ ಮಗನೇ ಕಡು ರೋಗ ನಿನಗೆ ಅದು ಘೋರ ಶೀತಂ, ಕುಡಿಬೇಡ ಮಗನೇ ಕಡು ರೋಗ ನಿನಗೆ ಅದು ಘೋರ ಶೀತಂ. ಕುಡಿತಾನೆ ಇದ್ರೆ ನಡು ವಯಸ್ಸಿನಲ್ಲೇ ಗ್ಯಾರಂಟಿ ಗೋತಂ. ಛೀ 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 ದರಿದ್ರವೇ ನೀನೊಂದು ಪ್ರೇತಂ, ಬಿದ್ದಿರುವೆ ಏಕೆ ಎದ್ದೇಳು ಪಾಪಿ ನಿನಗೆ ಇದೇ ಸುಪ್ರಭಾತಂ. ಇದೊಂದು ಬಹಳ ಸುಂದರವಾದಂಥ ಒಂದು ಕುಡುಕರ ಸುಪ್ರಭಾತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸಿದ್ದೇಶ್ವರ ಅಪ್ಪರು ಹೇಳ್ತಿರ್ತಾರೆ. ನಮ್ಮ ವಿಜಾಪುರದೊಳಗೆ ಚಾಲುಕ್ಯ ನಗರದೊಳಗೆ ಹನುಮಂತನ ಗುಡಿ ಕಡಿಸಿದ್ದರ್ರಿ ಭಾಳ ವರ್ಷಗಳ ಹಿಂದೆ. ನಾ ಲೆಕ್ಚರರ್ ಇದ್ದಾಗ 20 ವರ್ಷದ ಹಿಂದೆ ಗುಡಿ ಕಟ್ಟಿಸಿದ್ರು. ಆ ಗುಡಿಯ ಉದ್ಘಾಟಕರಾಗಿ ನಮ್ಮ ಸಿದ್ದೇಶ್ವರ ಅಪ್ಪರು ಬಂದಿದ್ದರು. ನಾ ವಿಜಾಪುರದಾಗಿದ್ದಾಗ ಅಪ್ಪರ ಪ್ರವಚನ ಎಲ್ಲಿರ್ತದ ಅಲ್ಲಿ ಒಂದು ನೋಟ್ಬುಕ್ ಆ ಪೆನ್ನ ತೊಗೊಂಡು ಓಡಿ ಹೋಗುದೇ ಹೋಗುದು, ನಡ್ಕೋತಲ್ರಿ ಆಟೋದಾಗ ಹೋಗುದು, ಅವ್ರ ಪ್ರವಚನ ಕೇಳೋದು ಮಾಡ್ತಿದ್ದೆ. ಆ ಸಂದರ್ಭದೊಳಗೆ ನಮ್ಮ ಸಿದ್ದೇಶ್ವರ ಅಪ್ಪರು ಒಂದು 4 ಮಾತು ಹೇಳಿದರು. ಏನು ಹೇಳಿದರು, ಏನೆಲ್ಲ ಜನ ಕೂಡಿ
ಗುಡಿ ಕಟ್ಸೇರಿ ಗುಡಿ ಮುಖ್ಯ ಅಲ್ಲ ಒಳಗಿನ ಮೂರ್ತಿ ಮುಖ್ಯ ಅಲ್ಲ ಏನು ಜಾತಿ ಮತ ಪಂಥ ಮರೆತು ಏನು ಒಂದು ಸಂಘಟನೆ ಮಾಡ್ಕೊಂಡೇರಿ ಸಂಘಟನೆ ಬಹಳ ಮುಖ್ಯ ನಾ ಮುಂಜಾನೆ ಬಂದ್ಯ ಗುಡಿಯೊಳಗೆ ಹಾದ್ಯ ಮಾರುತಿ ಹೇಳ್ದ ಏನು ಹೇಳ್ದ ನನ್ನ ಸ್ವಚ್ಛಿಡ ಅಂಥೇಳು ಇಷ್ಟು ದಿನ ಸ್ವಚ್ಛ ಇದ್ಯಾ ಇನ್ನು ಸಿಕ್ಕಂಗೆ ಹೊಲಸು ಮಾಡ್ತಾರೋ ನನ್ನ ಮ್ಯಾಲೆ ಎಣ್ಣೆ ಚೆಲ್ಲಲಾರ್ದಂಗೆ ಉಪ್ಪು ಹಾಕ್ಲಾರ್ದಂಗೆ ಸಕ್ರೆ ಬೀಳಿಸ್ಲಾರ್ದಂಗೆ ಸುತ್ತ ಇರುವಿ ಮುಕ್ಕುರ್ಲಾರ್ದಂಗೆ ಕ್ಲೀನ್ ಇಡ ಅಂಥೇಳು ಕ್ಲೀನ್ನೆಸ್ ಈಸ್ ದ ಗಾಡ್ ಸ್ವಚ್ಛತೆ ದೇವ್ರ ಏನು ಜನ ಏನು ಭಕ್ತಿ ಮನ್ಯಾಗ ಒಂದು ನಾಲ್ಕು ಮಂದಿ ಜೋಡಿ ಜಗಳಾಡಿ ಓಣ್ಯಾಗ ಒಂದು ನಾಲ್ಕು ಮಂದಿ ಜೋಡಿ ಹೊಡೆದಾಡಿ ತಿನ್ನಬಾರ್ದನ್ನು ತಿಂದು ಕುಡಿಬಾರ್ದನ್ನು ಕುಡಿದು ತೂರ್ಯಾಡ್ಕೋತ ಒಂದು ನಾಲ್ಕು ಊದಿನ ಕಡ್ಡಿ ತೊಗೊಂಡು ಬಂದ್ರೆ ಮಾರುತಿ ಅಂತಾನ ಬರಬೇಡ್ರೋ ನನ್ನ ಗುಡಿಗೆ ಬರಬೇಡ್ರೋ ನಿಮ್ಮದೆಲ್ಲ ದುಶ್ಚಟ ಮರೆತು ತಣ್ಣಗಿರೋ ಅಂತಾನ ಮಾರುತಿ ಅಂತ ನಮ್ಮ ಸಿದ್ದೇಶ್ವರಪ್ಪರು ಹೇಳ್ತಿದ್ರು. ಅದಕ್ಕೆ ಕೆಟ್ಟ ಗುಣ ಇಟ್ಕೊಂಡು ಕೆಟ್ಟ ಕುಡುಕರು ಗುಡಿ ಎಟ್ಟು ಆದ್ರೇನು ಎಟ್ಟು ಕಾಯಿ ಹೊಡೆಸಿದ್ರೇನು ಅದೇ ಕಾಯಿ ತೊಗೊಂಡು ಅವ್ರ ತಲೆ ಹೊಡಿಬೇಕು ರೀ ಅವ್ರಿಗೆ. ಹಾಂ, ಅದಕ್ಕೆ ದುಶ್ಚಟ ದುರಭ್ಯಾಸಗಳನ್ನು ಅಂಟ್ಕೊಂಡಂಥ ಈ ಗಂಡಕ್ಕೆ ಕಟ್ಕೊಂಡಂಥ ಹೆಣ್ಮಕ್ಳು ಕಷ್ಟ, ಅವ್ರ ಹೊಟ್ಟೆಗೆ ಹುಟ್ಟಿದ ಮಕ್ಕಳು ಎಷ್ಟು ಕಷ್ಟ ಅನುಭವಿಸ್ತವ, ಏನು ಕತಿ. ಒಂದೊಂದು ಮಕ್ಕಳು ನಮ್ಮ ಅಪ್ಪನಂಗೆ ಆಗಬಾರ್ದು, ನಾ ಚಲೋ ಆಗಿ ತೋರಿಸ್ಬೇಕು ತೋರಿಸ್ತಾರೆ. ಇನ್ನೊಂದೊಂದೊಂದು ಮಕ್ಕಳು ನಮ್ಮ ಅಪ್ಪ ಕ್ವಾಟ್ರ ಕುಡಿದ್ರೆ ಡಬಲ್ ಕ್ವಾಟ್ರ ಕುಡಿತಿರ್ತವ್ರಿ ಅವ್ರು, ಡಬ ಹಂಗೂ ಇರ್ತವೆ. ಅದಕ್ಕೆ ಅಪ್ಪ ಕುಡಿದ್ರೆ ಮಕ್ಕಳು ಕುಡುಕ್ರೆ ಆಗಬೇಡ್ರು ಅಪ್ಪ, ಅವನ ಪಾಡು ಅವನಿಗೆ ಮುಗೀತು. ಅದಕ್ಕೆ ಕುಡುಕರ ಸಂಖ್ಯೆ ಕಡಿಮೆ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬನ್ನಿರಿ. ಫಗು ಹೊಳಕಟ್ಟಿಯವರು ವಿಜಾಪುರವನ್ನು ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಕಾಯಕ ಒಂದು ಕ್ಷೇತ್ರ ಮಾಡಿಕೊಂಡು ಏನೇನು ಮನುಷ್ಯ ಮಾಡ್ತಾರೆ, 1926 ಶಿವಾನುಭವ ಅನ್ನುವಂಥ ತಿಂಗಳಿಗೊಮ್ಮೆ ಬರುವ ಮಾಸಿಕ ಪತ್ರಿಕೆಯನ್ನು ಹೊರಡಿಸ್ತಾರೆ. ಯಾವಾಗ್ರಿ 1926 ಶಿವಾನುಭವ, ಇನ್ನೂ ಅವಾಗ ನಮಗೆ ಸ್ವತಂತ್ರನೂ ಸಿಕ್ಕಿದ್ದಿಲ್ಲ. 1926 ಶಿವಾನುಭವ ಅನ್ನುವ ಪತ್ರಿಕೆಯನ್ನು ಹೊರಡಿಸಿದರು. ಆಮೇಲೆ ನಮ್ಮ ಕನ್ನಡ ಮರಿಯಾಗಿ ಹೋಗ್ಲಾಕತ್ತದ, ಮರಾಠಿ ಹಿಂದಿ ಉರ್ದುಗಳ ಪ್ರಭಾವದ ಕನ್ನಡವನ್ನು ಉಳಿಸ್ಬೇಕಂತೇಳಿ 1927 ನವ ಕರ್ನಾಟಕ ಅನ್ನುವಂಥ ವಾರಪತ್ರಿಕೆಯನ್ನು ಕೂಡ ಫಗು ಹೊಳಕಟ್ಟಿಯವರು ಶುರು ಮಾಡ್ತಾರೆ. ಇನ್ನು ಬಹಳ ಮುಖ್ಯವಾಗಿ ಬಹಳ ಪ್ರಮುಖವಾದ ಕೆಲಸ 1910 ವಿಜಾಪುರ ಅಭಿವೃದ್ಧಿ ಸಂಸ್ಥೆ ಇವತ್ತೇನು ಬೃಹದಾಕಾರವಾಗಿ ಹಲವಾರು ಹೈಸ್ಕೂಲು ಶಾಲೆ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಆಯುರ್ವೇದ ಕಾಲೇಜ್ ಇವೆಲ್ಲ ಸಂಸ್ಥೆಗಳನ್ನು ಕಾಲೇಜುಗಳನ್ನು ಕಟ್ಟಿದಂಥ BLDE ಬಿಜಾಪುರ ಲಿಂಗಾಯತ ಅಭಿವೃದ್ಧಿ ಸಂಸ್ಥೆಯನ್ನು ಫಗು ಹೊಳಕಟ್ಟಿಯವರು ಬಾ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದಂಥ ಪರಮ ಪೂಜ್ಯ ಬಂಥನಾಳ ಸಂಗನ ಬಸವ ಶಿವಯೋಗಿಗಳಿಗೆ. ನಮ್ಮ ವಿಜಾಪುರ ಬಹಳ ಶೈಕ್ಷಣಿಕ ಕ್ಷೇತ್ರ ಆಗಬೇಕು, ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಪ್ರಮುಖ ಜಿಲ್ಲೆ ಆಗಬೇಕಂಥೇಳಿ BLDE ಸಂಸ್ಥೆಯನ್ನು ಕಟ್ಟಿದ್ರು. ಆಗಿನ ಅವಾಗೀಗ AC ಅಂಗಡಿ ವಕೀಲರು, BM ಪಾಟೀಲ್ ಅವರು, ಬಸವನಾಳ ಶರಣರು ಇವರೆಲ್ಲರ ಜೊತೆ ಕೂಡಿಕೊಂಡು ಹೊಳಕಟ್ಟಿಯವರು 1910 ವಿಜಾಪುರ BLDE ಸಂಸ್ಥೆಯನ್ನು ಕಟ್ಟಿ ಭಾಳ ಅದ್ಭುತವಾಗಿ ಬೆಳೆಸ್ತಾರೆ. ಈ ಬೆಳೆಸುವಂಥ ಸಂದರ್ಭದೊಳಗೆ ಈ ನಾಡಿನಲ್ಲಿ ಭಾಳಷ್ಟು ಯತಿಗಳು ಭಾಳಷ್ಟು ಶರಣರು ಆಗೋಗ್ಯಾರ. ಹಾನಗಲ್ಲ ಗುರುಕುಮಾರ ಸ್ವಾಮಿಗಳು, ಬೀಳೂರಿನ ಗುರುಬಸವ ಸ್ವಾಮಿಗಳು, ಅಥಣಿ ಮುರುಗೇಂದ್ರ ಶಿವಯೋಗಿಗಳು, ಆಮೇಲೆ ಇಲ್ಲಿ ನಮ್ಮ ಬಂಥನಾಳ ಸಂಗನ ಬಸವ ಸ್ವಾಮಿಗಳು ಮೊದಲು ಪುರಾಣ ಪ್ರವಚನ ಮಾಡಿದ್ರಿ. ಪುರಾಣ ಪ್ರವಚನ ಮಾಡಿದರು, ಭಾಳಷ್ಟು ದಾನಿಗಳು ತಮ್ಮ ಎಕರೆ ಹೊಲ ಕೊಟ್ಟರು, ಬಂಗಾರ ಕೊಟ್ಟರು, ಆಸ್ತಿಯನ್ನು ಬರೆದು ಕೊಟ್ಟರು, ಲಕ್ಷಾಂತರ ಹಣ ಕೊಟ್ಟರು, ಸನಿಕಿಲೆ ಹಣ ಅಳಿತಿದ್ರಂತ ಅಂಥ ಹಣ ಸಂಗ್ರಹಣೆ ಆಯಿತು. ಆ ಸಂದರ್ಭದೊಳಗೆ ಮಾತೋಶ್ರೀ ಬಂಗಾರವ್ವ ಸಜ್ಜಿನ್ ಕನಾಳ್ ಚನ್ನಗೌಡ ಪಾಟೀಲ, ಅತಾಲಟ್ಟಿ ಶಿವನ್ಗೌಡ ಪಾಟೀಲ ಇವರೆಲ್ಲ ದಾನಿಗಳು. ತಮಗೆ
ಮಕ್ಕಳು ಇರಲಾರದವರು ಮಕ್ಕಳಿದೆಲ್ಲ ಜವಾಬ್ದಾರಿ ಮುಗಿದವರು ವಿಜಯಪುರ ಜಿಲ್ಲೆ ಬೆಳಿಲಿ ದೊಡ್ಡ ಶಿಕ್ಷಣ ಸಂಸ್ಥೆ ಆಗಲಿ ಅಂತ ಹೇಳಿ ಧಾರಾಳವಾಗಿ ಕೊಟ್ಟಂತ ದಾನದಿಂದ ಅವರು ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ರು ಇವತ್ತು ಆ ಬಿಎಲ್ಡಿ ಸಂಸ್ಥೆ ಬೃಹದಾಕಾರವಾಗಿ ಬೆಳೆದಂತ ಫಗು ಹಳಕಟ್ಟಿ ಅವರ ಹೆಸರನ್ನ ಇಂಜಿನಿಯರಿಂಗ್ ತಾಂತ್ರಿಕ ಕಾಲೇಜಿಗೆ ಫಗು ಹಳಕಟ್ಟಿ ಅಂತ ಹೆಸರಿಟ್ಟು ಆ ಸಂಸ್ಥೆಯ ಒಂದು ಅಭಿವೃದ್ಧಿಗೆ ಅವರು ಕಾರಣರಾಗ್ತಾರೆ ಅನ್ನುವಂತ ಮಾತುಗಳನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ನಿಮ್ಮ ಶರಣರು ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ಶರಣರು ಉಪಮಾತೀತರು ಅನ್ನುವ ಹಂಗ ಲೋಕ ಕಲ್ಯಾಣಕ್ಕಾಗಿ ಬಸವ ತತ್ವ ಪ್ರಸಾರಕ್ಕಾಗಿ ವಚನಗಳ ಒಂದು ಉಳುವಿಗಾಗಿ ಕನ್ನಡದ ಹೋರಾಟಕ್ಕಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಸಂಸ್ಥೆಗಳನ್ನು ಕಟ್ಟಿ ಪತ್ರಿಕೆಗಳನ್ನು ಹೊರಡಿಸಿ ಮಲಗಿದ್ದ ಜನರನ್ನು ಎಬ್ಬಿಸಿ ಅವರಲ್ಲಿ ಅಭಿಮಾನ ಹುಟ್ಟುವಂತೆ ಮಾಡಿದ ಶ್ರೇಯಸ್ಸು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರಿಗೆ ಸಲ್ತಾ ಇದೆ. ಅದಕ್ಕೆ ಹಳಕಟ್ಟಿಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನೀವೆಲ್ಲ ಸಾಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಸವಲಿಂಗಾಯ ನಮಃ.